ನಮಸ್ಕಾರ. ಇವತ್ತು ನಾವು ಬೆಳಗಾವಿಯಿಂದ ಅಂಬೋಲಿ ಫಾಲ್ಸ್ ನೋಡಲಿಕ್ಕೆ ಹೊರಟಿದ್ದೇವೆ. ನೋಡಿ, ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ಮತ್ತು ಫಾಗ್ ಕೂಡ ಹಾಕಿದೆ. ಈಗ ಅಂಬೋಲಿ ವಾಟರ್ಫಾಲ್ಸ್ ನೋಡುವ ದಾರಿಯ ಮಧ್ಯದಲ್ಲಿಯೇ ಮೊದಲೊಂದು ವಾಟರ್ಫಾಲ್ಸ್ ಬರ್ತಿದೆ. ಇದು ನಾಗರ್ತಾಸ್ ಅಂತ, ನಾಗರ್ತಾಸ್ ವಾಟರ್ಫಾಲ್ಸ್ ಇದು. ನೋಡಿ, ನೀರು ಎಷ್ಟೊಂದು ರಭಸದಿಂದ ಬೀಳ್ತಾ ಇದೆ. ಇಲ್ಲಿ ನೋಡಲು ತುಂಬಾ ಮಜ ಅನಿಸ್ತದೆ. ಮತ್ತು ಸುತ್ತ ಎಲ್ಲ ಕಡೆ ಗ್ರೀನ್, ತುಂಬಾ ಹಸಿರಾಗಿದೆ ಎಲ್ಲ. ಇವೆ, ಅವು ನೀರೆಲ್ಲ ತುಂಬಿ ರೋಡ್ ಮೇಲೆಲ್ಲ ಬಂದ್ಬಿಟ್ಟಿವೆ. ಇಲ್ಲ, ಈ ಕಡೆ ಈ ಕಡೆ ಹೊಂಟಿದೆ, ಅಲ್ಲ ಆ ಕಡೆ ಆ ಕಡೆ ಹೊಂಟಿದೆ. ಈ ಪಾಯಿಂಟ್ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ರೋಡ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಈಗ ಕವಲೇಸಾದ್ ಪಾಯಿಂಟ್ ಬಂತು. ಈಗ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಇವೆ, ಇಲ್ಲಿ ಕೆಳಗಿಳಿದು ಹೋಗಬೇಕು. ಈಗ ತುಂಬಾ ಫಾಗ್ ಹಾಕಿದೆ ಇಲ್ಲಿ. ಇದು ಜೋರಾಗಿ ಒಮ್ಮೆ ಮಳೆ ಬಂತಂದರೆ ಇದು ಫಾಗ್ ಎಲ್ಲ ಹೋಗಿ ಇದು ಕೆಳಗಡೆ ಏನೆಲ್ಲ ಗ್ರೀನ್ ಇದೆಯಲ್ಲ ಅದೆಲ್ಲ ಕಾಣಿಸ್ತಿದೆ. ಈಗ ರೋಹನ್ ನೋಡಲ್ಲೇ ಈ ಕಡೆ ಮಾಡಿ, ಇಲ್ಲೇ ಗುರುತ್ ಮಾಡ. ಜೋರಾಗಿ ಮಳೆ ಬರ್ತಾ ಇದ್ದೀಗ, ಒಮ್ಮೆ ಮಳೆ ಬಂತಂದರೆ ಇಲ್ಲಿ ಫಾಗ್ ಹಾಕಿರ್ತೀವಲ್ಲ ಅದೆಲ್ಲ ಹೋಗ್ತಿದೆ. ಮತ್ತು ಕೆಳಗಡೆ ಎಲ್ಲ ಹಸಿರ ಎಷ್ಟೊಂದು ಹಸಿರು ಎಲ್ಲ ಕಾಣಿಸ್ತದೆ. ಮತ್ತು ಇಲ್ಲಿ ಕೂಡ ಸಣ್ಣ ಅವು ಕೂಡ ಎಲ್ಲ ಕಾಣಿಸ್ತವೆ. ಮೇಲ್ಗಡೆ ಚಿಮ್ಮಿದೆ, ಮೇಲ್ಗಡೆ ಬರ್ತಾ ಇದೆ ನೀರು ಎಲ್ಲ ನೋಡಿ. ಹೀಗೆ ಮೇಲ್ಗಡೆ ನೀರು ಸಿಡಿತಾ ಇರ್ತದೆ. ನಾವು ಕವಲೇಸಾದ್ ಪಾಯಿಂಟ್ ನೋಡಲಿಕ್ಕೆ ಹೊರಟಿದ್ದಾಗ ಈ ಬ್ರಿಡ್ಜ್ ಮೇಲೆ ಅಷ್ಟೊಂದು ನೀರು ಹರಿತಾ ಇರಲಿಲ್ಲ. ಈಗ ನೋಡಿ, ತುಂಬಾ ರಭಸದಿಂದ ಮೇಲ್ಗಡೆ ಎಲ್ಲ ನೀರು
ಬಂದ್ಬಿಟ್ಟಿದೆ ಬ್ರಿಡ್ಜ್ ಮೇಲೆ. ಈಗ ಅಂಬೋಲಿ ಫಾಲ್ಸ್ ಬಂತೀಗ. ಸಿಕ್ಕಾಪಡೆ ನಂದಿ ಇದೆ. ಸಿಗಂಗಿಲ್ಲಣ್ಣ ಬರೀ.